ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಗೋಧಿ ಉಂಡೆ. ತುಂಬನೇ ಸುಲಭವಾಗಿ ಒಳ್ಳೆ ಒಂದು ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕೇವಲ 3 ಪದಾರ್ಥಗಳು, ಗೋಧಿ ಹಿಟ್ಟು, ತುಪ್ಪ ಹಾಗೆ ಸಕ್ಕರೆ ಬಳಸ್ಕೊಂಡು ರುಚಿಯಾದಂತಹ ಗೋಧಿ ಉಂಡೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ಮೊದಲನೇದಾಗಿ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸುಮಾರು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಎಲ್ಲ ಕರಗಿ ಚೆನ್ನಾಗಿ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ. ತುಂಬ ಕಪ್ಪಗಾಗೋವರೆಗೂ ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಇಷ್ಟಾದರೆ ಸಾಕು. ಈ ರೀತಿ ಲೈಟಾಗಿ ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ. ಇವಾಗ ಇದನ್ನು ಒಂದು ಬಟ್ಟಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಆ ನಂತರ ಉಳಿದಿರೋಂಥ ತುಪ್ಪಕ್ಕೆ ಮತ್ತಷ್ಟು ಒಂದು 1/4 ಬಟ್ಟಲಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು 2 ಬಟ್ಟಲಷ್ಟು ಗೋಧಿ ಹಿಟ್ಟು ತೊಗೊತೀನಿ. ಯಾವುದೇ ಐಟಮ್ ಮಾಡುವಾಗ ಒಂದೇ ಮೆಷರ್ಮೆಂಟು ತೊಗೊಳ್ಳಿ, ಒಂದೇ ಕಪ್ಪಿನ ಮೆಷರ್ಮೆಂಟು. ನಾನಿಲ್ಲಿ 3/4 ಬಟ್ಟಲು ತುಪ್ಪಕ್ಕೆ 2 ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಫ್ಲೇಮ್ ಮೀಡಿಯಮಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಪರಿಮಳ ಬರೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿ ಕೆಂಪಗಾಗಬೇಕು ಗೋಧಿ ಹಿಟ್ಟು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ನೋಡಿ. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದು ಆಯಿತು, ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ಸಪ್ರೇಟ್ ಪ್ಲೇಟ್ಗೆ ಹಾಕೋದಕ್ಕೆ ಕಾರಣ ಇಷ್ಟೇ, ಅದೇ ಕಡಾಯಲ್ಲಿ ಬಿಟ್ಬಿಟ್ರೆ ಇನ್ನೊಂದು ಸ್ವಲ್ಪ ಇದು ಕಪ್ಪಗಾಗುವಂಥ ಚಾನ್ಸಸ್ ಇರುತ್ತೆ, ಇನ್ನು ತುಂಬ ಫ್ರೈ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸಪ್ರೇಟ್ ಪ್ಲೇಟ್ಗೆ ಇದನ್ನು ಹಾಕೊಂಡ್ಬಿಟ್ಟು ಈ ರೀತಿ ಅಗಲವಾಗಿ ಹರಡ್ಕೋಬೇಕಾಗುತ್ತೆ. ಸ್ವಲ್ಪ ತಣ್ಣಗಾಗಬೇಕಿದು, ತುಂಬ ಬಿಸಿ ಇದ್ದಾಗ ಉಂಡೆ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು 5-6 ನಿಮಿಷ ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಉಗುರು ಬೆಚ್ಚಿಗೆ ಅಂತಾರಲ್ವ, ಆ ರೀತಿ ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾನು 1/4 ಕಪ್ಪಿನಷ್ಟು ಸಕ್ಕರೆ ಪುಡಿ ಹಾಕೋತಿದ್ದೀನಿ. ಸಕ್ಕರೆ ಪುಡಿ 1/4, ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕಬಹುದು. ಇದು 1/4 ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ, ತುಂಬಾ ಸ್ವೀಟ್ ಇರೋದಿಲ್ಲ, ಹಾಗೆ ಸಪ್ಪೆನೂ ಇರೋದಿಲ್ಲ. ನಂತರ ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿ ಕೂಡ ಹಾಕೊಂಡ್ಬಿಟ್ಟು ಎಲ್ಲ ಐಟಮ್ಸನ್ನು ಚೆನ್ನಾಗಿ ಒಮ್ಮೆ ಈ ರೀತಿ ಸ್ಪ್ಯಾಚುಲಾಯಿಂದ ಮಿಕ್ಸ್ ಮಾಡ್ಕೋತಿದ್ದೀನಿ. ಹಾಗೆ ಕೈಯಲ್ಲಿ ಮುಟ್ಟೋದಕ್ಕೆ ತುಂಬಾ ಬಿಸಿ ಅನ್ಸಿತ್ತು, ಹಾಗಾಗಿ ಸ್ಪ್ಯಾಚುಲಾಯಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕೈಯಿಂದ ಮುಟ್ಟಬಹುದು. ಇವಾಗ ಕೈಯಿಂದ ನೋಡಿ ಈ ರೀತಿ ಕಲಸಿ ಕಲಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪುಡಿಯಾಗಿರೋದ್ರಿಂದ ಅಲ್ಲಲ್ಲಿ ಗಂಟುಗಳಿರುತ್ತೆ, ಹಾಗಾಗಿ ನೋಡಿಕೊಂಡು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ರೆಡಿ ಆಯಿತು ಮಿಕ್ಸರು. ಇವಾಗ ಉಂಡೆಗಳನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕರೆದಿಟ್ಕೊಂಡಿವಲ್ವ ದ್ರಾಕ್ಷಿ ಗೋಡಂಬಿ, ಅದನ್ನು ಕೂಡ ಹಾಕೊಳ್ತಿದ್ದೀನಿ ಇದೇ ಮಿಕ್ಸರ್ಗೆ. ಈ ದ್ರಾಕ್ಷಿ ಗೋಡಂಬಿ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಒಳ್ಳೆ ರುಚಿ ಬರುತ್ತೆ ಈ ಉಂಡೆ ಅಥವಾ ಲಾಡು. ಈ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಿಟ್ಟು ಕೈಯಿಂದ ನಾನಿಲ್ಲಿ ತೋರಿಸ್ತಿರೋ ರೀತಿಯಲ್ಲಿ ಉಂಡೆ ಅಥವಾ ಲಾಡುಗಳನ್ನು ಈ ರೀತಿ ಕಟ್ಕೋಬೇಕಾಗುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಪುಟ್ ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ, ಸುಮಾರು ಒಂದು 20-25 ಉಂಡೆಗಳಾಗುತ್ತೆ ಈ ಸೈಜಲ್ಲಿ ಮಾಡಿಕೊಂಡ್ರೆ. ಇವಾಗ ಎಲ್ಲ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದು ರೆಡಿ ಆಯಿತು ಆಲ್ಮೋಸ್ಟು. 2 ಬಟ್ಟಲು ಗೋಧಿ ಹಿಟ್ಟಿಗೆ ಸುಮಾರು 25 ಉಂಡೆಗಳಾಗಿದೆ. ತುಂಬಾ ರುಚಿಯಾಗಿ ಹೆಲ್ದಿ ಆದಂತಹ ರೆಸಿಪಿ ಇದು. ಮಕ್ಕಳಿಗೇನಾದರೂ ಬೇಕು ಅಂದರೆ ಅಥವಾ ನೈವೇದ್ಯಕ್ಕಾಗಲಿ ಯಾವುದೇ ಫಂಕ್ಷನ್ಗಳಿಗೆ ದಿಢೀರನೆ ಮಾಡಬೇಕು ಅಂದರೆ ರುಚಿಯಾದಂತಹ ಗೋಧಿ ಉಂಡೆನ ಖಂಡಿತವಾಗ್ಲೂ ಸುಲಭವಾಗಿ ಮಾಡ್ಕೋಬೋದು. ನೋಡಿದ್ರಲ್ವ ಎಷ್ಟು ಸುಲಭ ಅಂತ. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.